ಸೀತಾ, ಇಂದು ನಿಮ್ಮ ವ್ರತದ ಪೂಜೆ ಹೇಗಿತ್ತು? ಬಹಳ ಚೆನ್ನಾಗಿತ್ತು. ಇಂದು ನಾನು ಗ್ರಾಮೀಣ ಸ್ತ್ರೀಯರಿಗೆ ಮಾತೆ ಪಾರ್ವತಿ ಮತ್ತು ಮಹಾದೇವರ ಪ್ರೇಮ ಕಥೆಯ ಬಗ್ಗೆ ಹೇಳಿದೆ, ಹಾಗೂ ಮಾತೆ ಸತಿಯ ತ್ಯಾಗದ ಕಥೆಯನ್ನು ಹೇಳಿದೆ. ಶೂರ್ಪನಖಿಯ ದುಷ್ಟತೆಯ ಬಗ್ಗೆ ತಿಳಿದರೆ ಸೀತಾ ಚಿಂತಿತರಾಗಬಹುದು. ಏನಿಲ್ಲ ಸೀತಾ, ನೀವು ಪೂರ್ತಿ ದಿನ ನನ್ನ ಜೊತೆ ಇರಲಿಲ್ಲವಲ್ಲ, ಅದರ ಬಗ್ಗೆ ಯೋಚಿಸುತ್ತಿದ್ದೆ. ಹೌದಾ? ನಾನು ಇರದಿದ್ದರೆ ನಿಮಗೆ ಇಷ್ಟು ಬೇಸರವಾಗುವುದೇ? ಆಗಲಿ, ನಾನು ನಾಳೆಯಿಂದ ಪೂಜೆಗೆ ಹೋಗುವುದಿಲ್ಲ. ಇಲ್ಲ ಸೀತಾ, ನೀವು ವ್ರತ ಪೂರ್ಣಗೊಳಿಸುವ ಸಂಕಲ್ಪ ಮಾಡಿರುವಿರಿ, ಹಾಗೂ ಸಂಕಲ್ಪ ಎಂದಿಗೂ ಅಪೂರ್ಣವಾಗಬಾರದು. ನೀವು ಅವಶ್ಯವಾಗಿ ಹೋಗಿ. ನಾನೀಗ ಉಪಯುಕ್ತ ಸಮಯದ ನಿರೀಕ್ಷೆ ಮಾಡುವೆ. ಸೀತೆ, ಈಗ ನೀನು ರಾಮನ ಜೀವನದಿಂದ ದೂರವಾಗಲೇಬೇಕು. ರಾಮನಿಗೆ ಸೀತೆ ಬೇಕಲ್ಲವೇ? ನಾನೇ ಸೀತೆಯಾಗುವೆ. ಶೂರ್ಪಣಖಿ, ಈಗ ರಾಮ ಖಂಡಿತ ನಿನ್ನವರಾಗುತ್ತಾರೆ. ಒಂದು ಕಡೆ ಸೀತೆಯ ರೂಪ, ಜೊತೆಯಲ್ಲಿ ಈ ಮಾದಕ ಫಲ, ಇದು ಲಂಕೆಯಲ್ಲಿ ಮಾತ್ರ ಸಿಗುವುದು. ಇದರ ಪ್ರಯೋಗ ಅಸುರರು ಸಮ್ಮೋಹಿತಗೊಳಿಸಲು ಮಾಡುತ್ತಾರೆ. ಆದರೆ ಇಂದು ಇದರ ಉಪಯೋಗ ನಾನು ರಾಮನನ್ನು ಸಮ್ಮೋಹಿತಗೊಳಿಸಲು ಮಾಡುವೆ. ಎಲ್ಲಿಗೆ ಹೋಗುತ್ತಿರುವಿರಿ? ಮಾರ್ಗದಲ್ಲಿ ಸಂಕಷ್ಟವೇನು ಎದುರಾಗಲಿಲ್ಲವೇ? ನನ್ನ ಜೊತೆ ನಿಮ್ಮ ಪ್ರೇಮವಿರಲು ನನಗೆ ಯಾವ ಸಂಕಟ? ಲಕ್ಷ್ಮಣನೆಲ್ಲಿ? ನಿಮ್ಮ ಜೊತೆ ಬರಲಿಲ್ಲವೇ? ಲಕ್ಷ್ಮಣ ನನ್ನನ್ನು ಕುಟೀರದ ಬಳಿ ಬಿಟ್ಟು ನದಿಯ ಕಡೆ ಹೋಗಿದ್ದಾನೆ ಸ್ನಾನ ಮಾಡಲು. ನಮಗೆ ಸ್ವಲ್ಪ ಏಕಾಂತ ಸಿಗಲೆಂದು. ಆದರೂ ಸಹ ನೀವು ಜಾಗರೂಕರಾಗಿರಬೇಕು. ಎಲ್ಲಿಯವರೆಗೂ ಭಯಭೀತರಾಗಿರುವುದು? ಏನು ನಡೆಯಬೇಕೋ ಅದು ನಡೆಯುತ್ತದೆ. ನಾವು ಸ್ವತಂತ್ರರಾಗಿ ಬದುಕುವುದನ್ನು ಏಕೆ ಬಿಡಬೇಕು? ಬನ್ನಿ, ಇಂದು ನಾನು ನಿಮಗಾಗಿ ವಿಶೇಷ ಪ್ರಸಾದ ತಂದಿರುವೆ.
ಶೀಘ್ರ ಅತಿ ಶೀಘ್ರ ಕುಟೀರಕ್ಕೆ ಹೋಗಬೇಕು. ಇಷ್ಟೊಂದು ಉದ್ವಿಗ್ನತೆ, ಅಂತದೇನಾಯ್ತು ಅತಿಗೆ? ನನಗೇನೋ ಅಶುಭವಾಗುವಂತೆ ಅಭಾಸವಾಗುತ್ತಿದೆ. ಅತಿಗೆ, ಅತಿಗೆ ನೀವು ಕ್ಷೇಮವೇ? ಅತಿಗೆ, ನಿಮ್ಮ ಕಾಲಿಗೆ ಗಾಯವಾದಂತೆ ಕಾಣುತ್ತಿದೆ, ಮೂಲಿಕೆಗಳನ್ನು ತರುವೆ ನಾನು. ಇಲ್ಲ ಲಕ್ಷ್ಮಣ, ನಾವು ಪ್ರತೀಕ್ಷೆ ಮಾಡಲಾಗದು. ಇದು ಯಾವ ಫಲ ಸೀತಾ? ಮೊದಲೆಂದು ನೋಡಲಿಲ್ಲ. ಇದೆಲ್ಲಿ ಸಿಕ್ಕಿತು ನಿಮಗೆ? ಗ್ರಾಮದ ಸ್ತ್ರೀಯರು ತಂದಿದ್ದರು. ಅವರ ನಂಬಿಕೆಯ ಪ್ರಕಾರ ಈ ಫಲ ಸಿಗುವ ಗುಡ್ಡದ ಮೇಲೆ ಒಂದು ಬಾರಿ ಪರಮೇಶ್ವರ ಹಾಗೂ ಮಾತೆ ಪಾರ್ವತಿ ಬಂದಿದ್ದರಂತೆ. ಈ ಫಲ ಅವರ ಪ್ರೇಮದ ಪ್ರಸಾದ. ಇದನ್ನು ನಾನು ನನ್ನ ಕೈಯಾರೆ ನಿಮಗೆ ತಿನ್ನಿಸಬೇಕು. ಸೀತಾ, ನೀವು ಹೇಳುತ್ತಿದ್ದೀರಲ್ಲವೇ, ಯಾವುದೋ ಒಂದು ಮಾತನ್ನು ನಾನು ನಿಮಗೆ ತಿಳಿಸುತ್ತಿಲ್ಲವೆಂದು? ಆ ಮಾತು ಏನೆಂದ? ಮಹಾದೇವನ ಪ್ರಸಾದ ಸ್ವೀಕರಿಸಲು ವಿಳಂಬ ಮಾಡುವುದು ಮಹಾದೇವನಿಗೆ ಅವಮಾನ ಮಾಡಿದಂತೆ. ಇಂದು ನಿಮ್ಮನ್ನು ನನ್ನಿಂದ ಯಾರೂ ಕಸಿಯಲಾಗದು. ಅತ್ತಿಗೆ, ಕೆಲಕಾಲ ವಿಶ್ರಮಿಸಿ. ನಾನು ಯಾವುದಾದರೂ ಗಿಡಮೂಲಿಕೆಯನ್ನು ಹುಡುಕಿ ತರುವೆ, ಆಗ ನಿಮ್ಮ ನೋವು ಕಡಿಮೆಯಾಗಬಹುದು. ಈ ಸ್ಥಳ ಉಚಿತವಾಗಿದೆ ಅತ್ತಿಗೆ, ನೀವು ಇಲ್ಲಿಯೇ ವಿಶ್ರಮಿಸಿ, ನಾನು ಶೀಘ್ರವೇ ಬರುತ್ತೇನೆ. ಬೇಡ ಲಕ್ಷ್ಮಣ, ನಾವು ಒಂದು ಕ್ಷಣವೂ ತಡ ಮಾಡಬಾರದು. ಬೇಗ ಬಾ. ಸೀತಾ, ಈ ಫಲದ ಹೆಸರನ್ನು ಹೇಳಲೇ ಇಲ್ಲ. ಇದನ್ನು ನನ್ನ ಪ್ರೇಮದ ಫಲವೆಂದು ತಿಳಿದು ಸ್ವೀಕರಿಸಿ. ಈ ಫಲ ಸೇವಿಸಿದ ನಂತರ ನನಗೆ ನನ್ನ ಪ್ರೇಮ ಸಿಗುತ್ತದೆ. ರಘುನಂದನ, ರಘುನಂದನ, ನನ್ನ ರೂಪ ಧಾರಣೆ ಮಾಡಿರುವ ಈ ಸ್ತ್ರೀ ಯಾರು? ಈ ನಿನ್ನ ನಡವಳಿಕೆ ಅತಿಯಾಯಿತು. ನಾನು ಎಷ್ಟು ಬಾರಿ ತಿಳಿ ಹೇಳಿದೆ, ಎಚ್ಚರಿಕೆ ನೀಡಿದೆ, ಆದರೆ ಇಂದು ಇಂದು ನನ್ನ ಸಹನೆಯನ್ನು ಬಹಳವಾಗಿ ನೀನು ಪರೀಕ್ಷಿಸುತ್ತಿರುವೆ. ನಾನೇನು ತಪ್ಪು ಮಾಡಿದೆ? ನೀವೇ ಹೇಳಿದ್ದೀರಿ ನೀವು ಕೇವಲ ಸೀತೆಯನ್ನು ಮಾತ್ರ ಪ್ರೀತಿಸುತ್ತೀರೆಂದು. ನೋಡಿ, ನಾನು ನಿಮ್ಮ ಪ್ರೀತಿ ಪಡೆಯಲು ಸೀತೆಯಾದೆ. ಈಗ ನೀವು ಯಾವುದೇ ಸಂಕೋಚವಿಲ್ಲದೆ ನನ್ನನ್ನು ನಿಮ್ಮ ಪತ್ನಿಯ ರೂಪದಲ್ಲಿ ಸ್ವೀಕರಿಸಬಹುದು. ಇದರಿಂದ ನಿಮ್ಮ ಸಂಕಲ್ಪವೂ ಮುರಿಯದು ಹಾಗೂ ನನಗೆ ನನ್ನ ಪ್ರೇಮವೂ ಸಿಗುವುದು. ರ
ಯಾಕು ನಂದನ, ಯಾರಿವಳು? ಇವಳು ಲಂಕಾಪತಿ ರಾವಣನ ತಂಗಿ ಶೂರ್ಪನಖಿ. ಅಂದು ಇವಳನ್ನು ಸರೋವರದಲ್ಲಿ ಕಾಪಾಡಿದ್ದೆ. ಇಲ್ಲ, ಅವಳು ಬೇರೆ ಸ್ತ್ರೀಯಾಗಿದ್ದಳು, ಇವಳು ಅವಳಲ್ಲ, ನಾನೇ ಅವಳು. ಸಾಕು, ಬಹಳವಾಯಿತು, ಇಲ್ಲಿಂದ ಹೊರಡು, ಮತ್ತೆಂದು ಇಲ್ಲಿಗೆ ಬರಬೇಡ. ಕೇಳಿಸಲಿಲ್ಲವೇ? ಹೊರಡು ಇಲ್ಲಿಂದ, ಇಲ್ಲದಿದ್ದಲ್ಲಿ ನನ್ನ ಬಳಿ ಬೇರೆ ಮಾರ್ಗವಿಲ್ಲ. ಇಂದು ನಾನು ರಾಮನನ್ನು ಪಡೆದೇ ತೀರು. ಹೇ ಸ್ತ್ರೀ, ನಿನ್ನ ಮೃತ್ಯುವಿಗೆ ನೀನೇ ಸ್ವಯಂ ಹೊಣೆಯಾಗುವೆ. ನನ್ನ ಭ್ರಾತ ಮತ್ತು ಅತ್ತಿಗೆಗಾಗಿ ನಾನು ಸ್ತ್ರೀ ಹತ್ಯೆ ಪಾಪವನ್ನು ಸ್ವೀಕರಿಸಲು ಸಿದ್ಧ. ನಿಲ್ಲು ಲಕ್ಷ್ಮಣ, ನಾನು ಮಾತನಾಡುವೆ. ನಾನೊಂದು ನಿನಗೆ ಮೊದಲ ಬಾರಿ ಕಮಲಕುಂಡದ ಬಳಿ ಸಿಕ್ಕಾಗ ಬಹಳ ಬುದ್ಧಿವಂತ ಸ್ತ್ರೀಯಂತೆ ನೀ ಕಂಡೆ. ಪುರುಷನಿಗೆ ಸ್ತ್ರೀಯ ಮನಸ್ಸನ್ನು ಅರಿಯುವುದು ಅಸಂಭವ, ಆದರೆ ನಿನಗಂತೂ ಅರ್ಥವಾಗುತ್ತದೆ. ನೀನು ರಾಮನ ಪತ್ನಿಯಾಗಿರುವೆ, ಇರು, ನನಗ್ಯಾವ ತೊಂದರೆ ಇಲ್ಲ. ಆದರೆ ನಾನು ರಾಮನ ಪ್ರೇಮ ಪಡೆಯಬೇಕು. ನೀ ನನಗೆ ಈ ಅಧಿಕಾರವನ್ನು ನೀಡು. ನಾನು ಪ್ರತಿ ಕ್ಷಣ ಇವರ ಸ್ಮರಣೆ ಮಾಡುತ್ತೇನೆ, ಏನೇ ಮಾಡಿದರೂ ಇವರಿಗಾಗಿಯೇ ಮಾಡುತ್ತೇನೆ. ಈಗಿವರು ನನಗೆ ಸಿಗಬೇಕಲ್ಲವೇ? ನೀನೇ ಹೇಳು ಇವರಿಗೆ, ಈಗ ನನ್ನನ್ನಿವರು ಪ್ರೀತಿಸಬಹುದೆಂದು. ಮೌನವಾಗೇಕಿರುವೆ? ಮಾತನಾಡು, ನಿನ್ನ ಮಾತನ್ನು ಇವರು ಕೇಳುತ್ತಾರೆ. ರಘುನಂದನ ಸತ್ಯವೇ ಹೇಳಿದ್ದರು, ನಿನಗೆ ಅರ್ಥ ಮಾಡಿಸುವುದು ಬಹಳ ಕಷ್ಟ. ಪ್ರೇಮ ಯಾವುದೆಂದರೆ ಲೋಭ, ಈರ್ಷೆ, ಕಾಮನೆಗಳಿಂದ ಮುಕ್ತವಾದದ್ದು. ಆದರೆ ನೀನು ಅದನ್ನು ಅರ್ಥ ಮಾಡಿಕೊಂಡಿದ್ದು ನಿನ್ನ ದೃಷ್ಟಿಕೋನದಲ್ಲಿ, ಮತ್ತು ಇಂದು ನಿನಗೆ ಇದೂ ಅರ್ಥವಾಗುತ್ತಿಲ್ಲ, ನೀನು ನಿನ್ನ ಮರ್ಯಾದೆಯನ್ನು ಮೀರಿರುವೆ ಎಂದು. ನಿನಗೆ ಅರ್ಥ ಮಾಡಿಸುವುದು ಬಹಳ ಕಷ್ಟ. ನನ್ನ ಬಳಿ ಈಗ ತಾಳ್ಮೆಯೂ ಇಲ್ಲ, ಸಮಯವೂ ಇಲ್ಲ. ನೀನು ಅರ್ಥ ಮಾಡಿಕೊಳ್ಳಲು ಒಂದು ಅವಕಾಶ ನೀಡಿದೆ, ಆದರೆ ನೀನದನ್ನು ತಿರಸ್ಕಾರ ಮಾಡಿದೆಯಾ? ನೀನು ನನ್ನ ಮತ್ತು ರಾಮನ ನಡುವೆ ಮುಳ್ಳಾಗಿ ನಿಂತಿರುವೆ. ನೀನಿರುವವರೆಗೂ ರಾಮ ನನಗೆ ಸಿಗುವುದಿಲ್ಲ. ಆದ್ದರಿಂದ ಕೇವಲ ನಿನ್ನ ವಧೆ ಮಾಡುವ ಮಾರ್ಗವೊಂದೇ ನನ್ನ ಬಳಿ ಉಳಿದಿದೆ. ಸೀತಾ, ಹೇ ಸ್ತ್ರೀ, ಇಲ್ಲ.
ಜಾನಕಿ. ಸೀತಾ, ನೀವಿಲ್ಲೇ ಪ್ರತೀಕ್ಷೆ ಮಾಡಿ. ಶೂರ್ಪಣಕಿಯ ಇಂಥ ಮನಸ್ಥಿತಿಯಲ್ಲಿ ನೀವು ಅವಳನ್ನು ಕಾಣುವುದು ಉಚಿತವಾಗಿರುವುದಿಲ್ಲ. ಶೂರ್ಪಣಕಿ, ನನ್ನ ಮಾತನ್ನು ಕೇಳು. ಶೂರ್ಪಣಕಿ, ನಿನಗೆ ಆದ ಈ ದುರ್ಘಟನೆಯಿಂದಾಗಿ ನನಗೆ ಬಹಳ ದುಃಖವಿದೆ. ಶೂರ್ಪಣಕಿ, ನನ್ನ ಮೈದುನನ ಪರವಾಗಿ ನಾನು ನಿನ್ನಲ್ಲಿ ಕ್ಷಮೆ ಯಾಚಿಸುವೆ. ಬಾಯಿ ಮುಚ್ಚು ಧೂರ್ತ ಹೆಣ್ಣೆ, ನಿನಗೆಷ್ಟು ಧೈರ್ಯವಿರಬಹುದು? ನನ್ನನ್ನು ಅಪಮಾನಿಸಿ ಕ್ಷಮೆ ಕೇಳಲು ಬಂದಿರುವೆಯಾ? ಆದರೆ ನೀನು ಕ್ಷಮೆ ಕೇಳುವುದರಿಂದ ಈ ಕತ್ತರಿಸಿದ ಮೂಗು ಸರಿ ಹೋಗುವುದೇ? ನನ್ನ ಗೌರವ ಮರಳಿ ಬರುವುದೇ? ಇಲ್ಲ ಸೀತಾ, ಇದು ದುರ್ಘಟನೆಯಲ್ಲ, ನೀವೆಲ್ಲ ಬೇಕಂತಲೇ ಮಾಡಿರುವ ಕುತಂತ್ರ, ನನ್ನನ್ನು ಅಪಮಾನ ಮಾಡಲು. ನಾನು ನಿನಗೆ ಇದನ್ನೂ ಹೇಳಿದ್ದೆ, ಪ್ರೇಮದಲ್ಲಿ ಲೋಭ ಮತ್ತು ಈರ್ಷೆ ಇರಬಾರದೆಂದು. ನೀನು ಯಾರನ್ನೂ ಪ್ರೇಮಿಸುವಂತೆ ಬಲವಂತ ಮಾಡಲಾಗದು. ಪ್ರೇಮದಲ್ಲಿ ಯಾವುದೇ ಪ್ರಕಾರದ ಅಪೇಕ್ಷೆಗಳಿರುವುದಿಲ್ಲ. ನೀನವರನ್ನು ನಿಜವಾಗಿ ಪ್ರೇಮಿಸಿದ್ದರೆ ಆಗ ಸದಾ ಅವರ ಪ್ರಸನ್ನತೆಯನ್ನು ಬಯಸುತ್ತಿದ್ದೆ, ಅವರ ಸುಖ ಬಯಸುತ್ತಿದ್ದೆ. ನಮ್ಮ ಇಚ್ಛೆಗಳ ಪೂರ್ತಿಗಾಗಿ ಯಾರನ್ನಾದರೂ ಬಯಸುವುದು ಪ್ರೇಮವಲ್ಲ, ಅದು ಕಾಮದ ಪ್ರದರ್ಶನ. ನನ್ನ ಪ್ರೇಮಕ್ಕೆ ಕಾಮದ ಹೆಸರನ್ನು ನೀಡಿ ನೀನು ತಪ್ಪೆಸಗಿರುವೆ ಸೀತಾ. ಈಗ ಕೇಳು, ಯಾವ ಪ್ರಕಾರ ನಾನು ನನ್ನ ಪ್ರೇಮಕ್ಕಾಗಿ ಎಲ್ಲವನ್ನು ಮಾಡಿದೆನೋ ಅದೇ ಪ್ರಕಾರ ನನ್ನ ಪ್ರತಿಕಾರಕ್ಕಾಗಿ ಎಲ್ಲವನ್ನು ಮಾಡುವೆ, ಹಾಗೂ ಇದರ ಫಲವನ್ನು ನೀವೆಲ್ಲ ಅನುಭವಿಸಬೇಕು. ಇದು ವಿರೋಧಾಭಾಸವಲ್ಲವೇ? ಪ್ರೇಮ ಮತ್ತು ದ್ವೇಷ ಒಂದೇ ವ್ಯಕ್ತಿಯಲ್ಲಿ, ಹೀಗೆಲ್ಲ ಹೀಗೆ ಮಾಡಲು ಸಾಧ್ಯನಿಲ್ಲ. ಇದು ಪ್ರೇಮದ ಆಘಾತ ಸೀತಾ. ನಿನಗೂ ಆ ನೋವಾದಾಗ ನಿನಗೆ ಅರ್ಥವಾಗುತ್ತದೆ. ಇದರ ಅನುಭವವಾಗುವ ದಿನ ಇದೇ ಪ್ರಶ್ನೆಯನ್ನು ನಾನು ನಿನ್ನ ಬಳಿ ಕೇಳುವೆ. ಇನ್ನು ನನ್ನ ಪ್ರತಿಕಾರದ ವಿಷಯಕ್ಕೆ ಬಂದರೆ, ಪ್ರತಿಕಾರ ಪಡೆಯುವುದೇ ನನ್ನ ಸ್ವಭಾವ. ನಿನ್ನ ಪತಿ ಹಾಗೂ ಮೈದುನನಿಗೆ ತಿಳಿಸು, ಸಿದ್ಧರಾಗಿರಲು. ಯಾರು ಬಲ್ಲರು? ಈ ಪ್ರತಿಕಾರದ ಭಾರ ಅಧಿಕ ನೀನೇ ಹೊರಬೇಕಾಗಬಹುದು.